Hello friends, vsiva prasad spoken english through kannada channel ge swagata. Hindin video dalli naavu nischita vakyagalannu sutra bardu hege avarnu baribeku matre sutra illade naavu ondu practice gaagi ondu 20 sentences barduvi adralli naavu meanings tilkondvi mattu adana hege odbeku annadu nanu nimge torisikottidini. Friends, daivittu neevu odvaga ond svalpa joraagi odri. ಈ ವಿಡಿಯೋದಲ್ಲಿ ನಾವು ಅನಿಶ್ಚಿತ ವಾಕ್ಯಗಳನ್ನು ನಾವು ಕಲಿಯೋಣ. ಒಂದು ಅನಿಶ್ಚಿತ ವಾಕ್ಯ ಹೇಗೆ ಬರೀಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಒಂದು 10 ಸೆಂಟೆನ್ಸಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಅದಾದಮೇಲೆ ಇನ್ನೂ ಒಂದು 20 ಸೆಂಟೆನ್ಸಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡಿದ ಮೇಲೆ ನಾನು ಅದನ್ನು ಜೋರಾಗಿ ಓದೋದಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು. ಟು ರೈಟ್ a negative sentence, the formula is subject plus will plus not plus be plus ing verb plus object. ಒಂದು ಅನಿಶ್ಚಿತ ವಾಕ್ಯವನ್ನು ನಾವು ಬರೆಯಬೇಕಾದ್ರೆ ನಾವು ಈ ಸೂತ್ರವನ್ನು ಉಪಯೋಗಿಸಬೇಕು. ಓಕೆ, ಐ ವೋಂಟ್, ವಿಲ್ ಮತ್ತು ನಾಟ್ ಸೇರಿಸಿದ್ರೆ ವೋಂಟ್ ಅಂತ ನಾವು ಉಚ್ಚಾರಣೆ ಮಾಡಬೇಕು. ಐ ವೋಂಟ್ ಬಿ ರೈಟಿಂಗ್ ದಿ ಎಕ್ಸಾಮ್. We won't be washing the car. You won't be attending the customers. You won't be receiving the guests. They won't be arranging the tables. The girls won't be serving food. He won't be bringing flowers. She won't be decorating the hall. It won't be sleeping near the gate. Ramesh won't be performing pujas. So ಈಗ ನಾವು ಒಂದು 10 ಸೆಂಟೆನ್ಸ್ ಬರ್ಕೊಂಡಿದ್ವಿ. ನಾವು ಈ 10 ಸೆಂಟೆನ್ಸ್ ನಾವು ಈ ಸೂತ್ರವನ್ನು ಉಪಯೋಗಿಸಿ ಬರೆದಿದ್ದೀವಿ. ಓಕೆ, ಫಸ್ಟ್ ಇದ್ರ ಮೀನಿಂಗ್ಸ್ ತಿಳ್ಕೊಳ್ಳೋಣ, ಆಮೇಲೆ ನಾವು ಅದನ್ನು ಹೇಗೆ ಓದಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. I won't be writing the exam. ನಾನು ಪರೀಕ್ಷೆ ಬರೀತಾ ಇರಲ್ಲ. We won't be washing the car. ನಾವು ಕಾರನ್ನು ತೊಳೆಯುತ್ತಾ ಇರಲ್ಲ.
ಯು ವಾಂಟ್ ಬಿ ಅಟೆಂಡಿಂಗ್ ದ ಕಸ್ಟಮರ್ಸ್, ನೀನು ಗ್ರಾಹಕರನ್ನು ನೋಡ್ತಾ ಇರಲ್ಲ. ಯು ವಾಂಟ್ ಬಿ ರಿಸೀವಿಂಗ್ ದ ಗೆಸ್ಟ್ಸ್, ನೀವು ಅತಿಥಿಗಳನ್ನು ಆಹ್ವಾನಿಸ್ತಾ ಇರಲ್ಲ. ದೇ ವಾಂಟ್ ಬಿ ಅರೇಂಜಿಂಗ್ ದ ಟೇಬಲ್ಸ್, ಅವರು ಮೇಜುಗಳನ್ನು ಸಾಲಾಗಿ ಇಡಿಯುತ್ತಾ ಇರಲ್ಲ. ದ ಗರ್ಲ್ಸ್ ವಾಂಟ್ ಬಿ ಸರ್ವಿಂಗ್ ಫುಡ್, ಹುಡುಗಿಯರು ಆಹಾರವನ್ನು ಬಡಿಸ್ತಾ ಇರಲ್ಲ. ಹಿ ವಾಂಟ್ ಬಿ ಬ್ರಿಂಗಿಂಗ್ ಫ್ಲವರ್ಸ್, ಅವನು ಹೂಗಳನ್ನು ತರ್ತಾ ಇರಲ್ಲ. ಶಿ ವಾಂಟ್ ಬಿ ಡೆಕೋರೇಟಿಂಗ್ ದಿ ಹಾಲ್, ಅವಳು ಹಾಲನ್ನು ಅಲಂಕರಿಸ್ತಾ ಇರಲ್ಲ. ಇಟ್ ವಾಂಟ್ ಬಿ ಸ್ಲೀಪಿಂಗ್ ನಿಯರ್ ದ ಗೇಟ್, ಅದು ಗೇಟ್ ಹತ್ರ ಮಲಗಿರಲ್ಲ. ರಮೇಶ್ ವಾಂಟ್ ಬಿ ಪರ್ಫಾರ್ಮಿಂಗ್ ಪೂಜಾಸ್, ರಮೇಶ್ ಪೂಜೆಗಳು ಮಾಡ್ತಾ ಇರಲ್ಲ. ಈಗ ಮತ್ತೊಮ್ಮೆ ನಾನು ಇಂಗ್ಲೀಷ್ನಲ್ಲಿ ಅದನ್ನು ಹೇಗೆ ಓದಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ನಾನು ಓದಿದ ಮೇಲೆ ನೀವೂ ಅದೇ ರೀತಿಯಲ್ಲಿ ಓದಬೇಕು. ಐ ವಾಂಟ್ ಬಿ ರೈಟಿಂಗ್ ದಿ ಎಕ್ಸಾಮ್, ವಿ ವಾಂಟ್ ಬಿ ವಾಷಿಂಗ್ ದ ಕಾರ್, ಯು ವಾಂಟ್ ಬಿ ಅಟೆಂಡಿಂಗ್ ದ ಕಸ್ಟಮರ್ಸ್, ಯು ವಾಂಟ್ ಬಿ ರಿಸೀವಿಂಗ್ ದ ಗೆಸ್ಟ್ಸ್, ದೇ ವಾಂಟ್ ಬಿ ಅರೇಂಜಿಂಗ್ ದ ಟೇಬಲ್ಸ್, ದ ಗರ್ಲ್ಸ್ ವಾಂಟ್ ಬಿ ಸರ್ವಿಂಗ್ ಫುಡ್, ಹಿ ವಾಂಟ್ ಬಿ ಬ್ರಿಂಗಿಂಗ್ ಫ್ಲವರ್ಸ್, ಶಿ ವಾಂಟ್ ಬಿ ಡೆಕೋರೇಟಿಂಗ್ ದಿ ಹಾಲ್, ಇಟ್ ವಾಂಟ್ ಬಿ ಸ್ಲೀಪಿಂಗ್ ನಿಯರ್ ದ ಗೇಟ್, ರಮೇಶ್ ವಾಂಟ್ ಬಿ ಪರ್ಫಾರ್ಮಿಂಗ್ ಪೂಜಾಸ್. ಈ ರೀತಿಯಲ್ಲಿ ನೀವು ಓದ್ತಾ ಇದ್ದರೆ, ಅದು ಜೋರಾಗಿ ಓದ್ತಾ ಇದ್ದರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಸುಲಭವಾಗಿ ಕಲಿಯಬಹುದು. ಐ ವಿಶ್ ಯು ಆಲ್ ದ ಬೆಸ್ಟ್, ಪ್ಲೀಸ್ ಕೀಪ್ ಪ್ರಾಕ್ಟಿಸಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ರೀತಿಯಲ್ಲಿ ನಾವೊಂದು 20 ಸೆಂಟೆನ್ಸಸ್ ನಾನು ನಿಮಗೆ ಬರೆದು ಮತ್ತು ಅದ್ರ ಮೀನಿಂಗ್ಸ್ ಹೇಳಿಕೊಟ್ಟು ಅದನ್ನು ಹೇಗೆ ಓದಬೇಕನ್ನೋದು ನಾವು ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು.